ನೀವು ಬಂದ್ಬಿಡಿ ಹಂಗೆ. ಎರಡನೇ ಸಿನಿಮಾ ಹೇಗೆ ಅನಿಸ್ತು ಕತೆ ಕೇಳಿದಾಗ? ಎಷ್ಟು ಇಷ್ಟ ಆಯ್ತು ಕತೆ ಮಾಡಬೇಕು ಅಂತ? ಕತೆ ಕೇಳಿದಾಗ ನಾನು ಫಸ್ಟು ಅವರು ಬಂದಾಗ ನಾನು ಅಣ್ಣನ ಜೊತೆ ಕತೆ ಕೇಳಿದ್ದು. ಅಣ್ಣನೂ ಫಸ್ಟ್ ಟೈಮ್ ಕೇಳಿದ ತಕ್ಷಣವೇ ಓಕೆ ಅಂದ್ವಿ ನಾವು. ಸೊ ಕತೆ ತುಂಬ ಚೆನ್ನಾಗಿದೆ, ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು, ಬಟ್ ಕಮರ್ಷಿಯಲ್ ಸಿನಿಮಾ ವಿತ್ ಅ ಸ್ಮಾಲ್ ಮೆಸೇಜ್ ಅಂತಲೂ ಹೇಳ್ಬೋದು. ನಾವಲ್ಲೇ ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ ನಾನು ರಾಘವೇಂದ್ರ ಪ್ರಸಾದ್ ಅವರು ಒಂದು ಸಣ್ಣ ಲೈನ್ ಬರೆದಿದ್ದಾರೆ ಇಂಟ್ರೊಡಕ್ಷನ್ ಸಾಂಗಲ್ಲಿ, ಸೇರಿ ಬಾಳೋಣ ಕೂಡಿ ಬಾಳೋಣ, ತುಂಬ ತುಂಬ ಚೆನ್ನಾಗಿರುತ್ತೆ, ನಾವೆಲ್ಲ ಭೇದ ಭಾವ ಬೇಡ ಎಲ್ಲ ಒಂದೇನೆ ಅಂತ. ಸೊ ಅದೊಂದು ಬೇಸ್ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ. ಒಂದು ಲವ್ ಸ್ಟೋರಿ ಇದೆ, ನಮ್ಮ ಸ್ಟಾರ್ ಕ್ಯಾಸ್ಟ್ ಚೆನ್ನಾಗಿದೆ, ನಮ್ಮ ಗರುಡ ರಾಮ್ ಅವರಿದ್ದಾರೆ. ನನಗೆ ಐ ಥಿಂಕ್ ನನಗೆ ಒಬ್ಬ ಹೊಸ ಹೀರೋಗೆ ಆ ಥರ ಒಂದು ವಿಲನ್ ಸಿಕ್ಕಿದ್ರೆ, ವಿಲನ್ ಎಷ್ಟು ದೊಡ್ಡದಾಗಿರ್ತಾರೋ ಹೀರೋ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಗರುಡ ರಾಮ್ ಸರ್ ಆಲ್ಸೋ ವರ್ಕಿಂಗ್ ವಿತ್ ಮೀ. ಆ್ಯಂಡ್ ಕತೆಗೆ ಬಂದಾಗ ಅಗೇನ್ ಹೇಳ್ದಂಗೆ ಒಂದು ನಮ್ಮ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ನಾವು ಇಂಡಿಯಾಲಿ ನಾವು ಎಷ್ಟೊಂದು ಜನ ಇದ್ದಾರೆ, ಜಾತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತುಂಬ ತುಂಬ ಡೈವರ್ಸ್ ಆಗಿದ್ದೀವಿ. ಸೊ ಅದೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿದ್ರೇ, ಒಂದಾಗಿದ್ರೇ ನಮಗೆ ಭಾರತ ಅಂತ ಬರೋದು, ಆವಾಗಲೇ ಚೆನ್ನಾಗಿರೋದು. ಸೊ ಅದೊಂದು ಪಾಯಿಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಸಿನಿಮಾ, ಇವತ್ತು ಟೀಸರ್ ಲಾಂಚ್ ಆಗಿದೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾಂಗ್ಸು ಸಾಗರ್ ಮಹತಿ ಅಂತ, ಸ್ವರ ಸಾಗರ್ ಮಹತಿ ಅಂತ, ನಮ್ಮ ಮಣಿ ಶರ್ಮಾ ಅವರ ಮಗ. ನನ್ನ ಮೊದಲನೇ ಸಿನಿಮಾ ಕುಮಾರ್ 21 ಅವರೇ ಮ್ಯೂಸಿಕ್ ಮಾಡಿದ್ದು. ಸೊ ಈ ಸಿನಿಮಾಗಂತೂ ನನಗೆ ನೆಕ್ಸ್ಟ್ ಲೆವೆಲ್ ಸಾಂಗ್ಸ್ ಕೊಟ್ಟಿದ್ದಾರೆ, ಸಾಂಗ್ಸ್ ಅಂತೂ ಅದ್ಭುತವಾಗಿ ಬಂದಿದೆ, ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ವಿಜುವಲ್ ಆಗಿ ತರೋಕ್ಕೆ ನನಗೆ ಕೊರಿಯೋಗ್ರಫರ್ಸು ಹಂಗೆ ಸಿಕ್ಕರು, ನನಗೆ ದ ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಭೂಷಣ್ ಮಾಸ್ಟರ್ ನನಗೆ ಒಂದು ಸಾಂಗ್ ಮಾಡಿದ್ದಾರೆ, ಮುರಳಿ ಮಾಸ್ಟರ್ ನನಗೆ 2 ಸಾಂಗ್ ಮಾಡಿದ್ದಾರೆ, ಆಮೇಲೆ ತೆಲುಗುವಿಂದ ಸಿರೀಶ್ ಮಾಸ್ಟರ್ ಅಂತ ನನಗೆ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದಾರೆ. ಸೊ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಾಂಗ್ಸು, ನನಗೆ ಐ ಥಿಂಕ್ ಇಟ್ ಇಸ್ ಎಲ್ಲ ಕೂಡ ಬಂದರೆ ಒಂಥರ ಆಶೀರ್ವಾದ, ಬ್ಲೆಸ್ಸಿಂಗ್ ಅಂತ ಹೇಳ್ತೀವಲ್ಲ. ಸೊ ದಿಸ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ, ಟೀಮ್ ಹಂಗೆ ಸಿಕ್ಕಿದೆ ನನಗೆ. ಸೊ ಕೊರಿಯೋಗ್ರಫರ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಕೂಡ ಬಂದಿದೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಹೌದು, ನನಗೆ ಫಸ್ಟ್ ಟೈಮ್ ಫುಲ್ ಫ್ಲೆಜ್ ಆ್ಯಕ್ಷನ್ ಮೂವಿ ಮಾಡ್ತಾ ಇರೋದು. ಮೊದಲನೇ ಸಿನಿಮಾಲಿ ಒಂದು ಚಾಕ್ಲೇಟ್ ಲವರ್ ಬಾಯ್ ಥರ ಇದ್ದೆ, ಬಟ್ ಈ ಸತಿ ಅದು ಆ ಥರದ್ದು ಬೇಡ, ಒಂದು ಕಾಂಟ್ರಾಸ್ಟ್ ಇರಲಿ ಅಂತ ನಾನು ಆ್ಯಕ್ಷನ್ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ಚೆನ್ನಾಗಿ ಮೂಡ್ ಬಂದಿದೆ, ಜನಕ್ಕೆ ಇಷ್ಟ ಆಗುತ್ತೆ. ನಾವು ಆ್ಯಕ್ಷನ್ ಹೀರೋ ಆಗಬಲ್ಲೆ ಅಂತ ಜನಕ್ಕೆ ಇಷ್ಟ ಆಗಬಲ್ಲೆ ಅಂತ ಜನ ಹೇಳಿದ್ರೆ ನನಗೆ ಅದಕ್ಕಿಂತ ಖುಷಿ ಇಲ್ಲ. ಸೊ ಹೋಪ್ಫುಲಿ ಜನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಅಂದ್ಕೊಂಡಿದ್ದೀರಾ? ಫೆಬ್ರವರಿ ಎಂಡ್ ಇಲ್ಲ ಮಾರ್ಚಲ್ಲಿ ನಾವು ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಮೊದಲನೇ ಹೆಜ್ಜೆ ಪ್ರಮೋಷನ್ಸ್ ಕಡೆಗೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಇವಾಗ ತಾನೇ ಫಸ್ಟ್ ಲುಕ್ ಟೀಸರ್ನ ಲಾಂಚ್ ಮಾಡಿದ್ದೀವಿ, ನೆಕ್ಸ್ಟು ಸಾಂಗ್ಸ್ ಬರುತ್ತೆ, ಆಮೇಲೆ ಮತ್ತೆ ಟ್ರೇಲರ್ ಬರುತ್ತೆ. ಸೊ ಇಲ್ಲಿಂದ ಮೋಸ್ಟ್ಲಿ ಒಂದು 1.5-2 months ಒಳಗಡೆ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದು ಅದ್ರ ಅಪ್ಡೇಟ್ ಮತ್ತೆ ಇಷ್ಟರಲ್ಲೇ ನಾವು ಸಿಕ್ಕಿಮ ಹೇಳ್ತೀನಿ. ಹಾಂ ಸರ್, ವೈರಮ್ ಪ್ರಣಮ್ ಅವ್ರದ್ದು 2ನೇ ಸಿನಿಮಾ, ನಿಮ್ಮ ಹೌದು ಒಳ್ಳೆ ಎಕ್ಸ್ಪೀರಿಯನ್ಸು. ಪ್ರಣಮ್ ಜೊತೆ ಕೆಲಸ ಮಾಡಿದ ಒಳ್ಳೆ, ನಮ್ಮ ಫ್ಯಾಮಿಲಿ ನಮ್ಮ ಬ್ರದರ್ ಜೊತೆ ಕೆಲಸ ಮಾಡ್ದಂಗಿತ್ತು, ಅಷ್ಟು ಕಂಫರ್ಟಬಲ್ಲು. ವೆರಿ ಪ್ರಾಮಿನೆಂಟ್ ಹೀರೋ ಕನ್ನಡಕ್ಕೆ, ಎಲ್ಲ ಎಬಿಲಿಟಿ ಇರುವಂಥ ಹೀರೋ. ಸೊ ಒಳ್ಳೆ ಫ್ಯೂಚರ್ ಇದೆ, ಎಲ್ಲನೂ ಇದೆ, ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಫ್ಯೂಚರ್ ಇದೆ ಈ ಸಿನಿಮಾ ಮೂಲಕ ನಿಮಗೆ ಗೊತ್ತಾಗುತ್ತೆ. ಅವರ ಎಫರ್ಟು, ಅವರ ಹಾರ್ಡ್ ವರ್ಕು, ಅವರ ಕಮಿಟ್ಮೆಂಟು ಈ ಸಿನಿಮಾ ಮೂಲಕ ಗೊತ್ತಾಗುತ್ತೆ. ಆಕ್ಷನ್ ವೈಸ್ ನೋಡಿದಾಗ ಆಲ್ರೆಡಿ ಅವರು ಲವ್ ಸಬ್ಜೆಕ್ಟ್ ಮಾಡಿದ್ದಾರೆ, ಸರಿ ಆಕ್ಷನ್ ಮಾಡಿದ್ದಾರೆ, ಹೌದು, ಅದು ನಿಮ್ಮ ಜೊತೆ ಕಾಂಬಿನೇಷನ್ ಡೈಲಾಗ್ ಡೆಲಿವರಿ ಇರ್ಬೋದು ಅಲ್ಲ, ಹೇಗೆ? ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ನಾನು ಬಿಲೀವ್ ಮಾಡಿರಲಿಲ್ಲ, ಇಬ್ಬರು 1-to-1 ಫೇಸ್ ಮಾಡಿದಾಗ ಆ ಟೈಮಿಂಗ್ ಆಗಲಿ, ಆ ಎಮೋಷನ್ನು, ಆ ಫೀಲು ಎಲ್ಲ ಬ್ಯೂಟಿಫುಲ್ಲು. ಒಳ್ಳೆ ಸೀನಿಯರ್ ಆ್ಯಕ್ಟರ್ ಜೊತೆ ಮಾಡ್ದಂಗಿರೋದು, ಎಲ್ಲ ಎಬಿಲಿಟಿಲಿ ಇರೋವಂಥ ಹುಡುಗ, ಒಳ್ಳೆ ಏನು ಹೇಳ್ಬೋದು, ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಟೀಮ್ ಒಳ್ಳೆ ಟೀಮು, ಒಳ್ಳೆ ಕತೆ ಜೊತೆ ಬಂದಿದ್ದಾರೆ. ಸಾಯಿ ನಮ್ಮ ಆಂಧ್ರದಿಂದ ಬಂದು ನನಗೆ ಕತೆ ಹೇಳಿದ ಕತೆನೇ ನಂಗೆ ತುಂಬ ಇಷ್ಟ ಆಗೋಯಿತು. ನನಗೆ ಮೇನ್, ನಾವು ಏನಕ್ಕೆ ಕೆಲಸ ಮಾಡ್ತೀವಿ ಅಂದರೆ, ಸಿನಿಮಾಗಳು ಒಪ್ಕೋತೀವಿ ಅಂದರೆ ಕತೆ ಭಾಳ ಮುಖ್ಯ ಆಗುತ್ತೆ. ಆ ಕತೆ ಹೇಳಿದಾಗ ಭಾಳ ಚಾಲೆಂಜಿಂಗ್ ಆಗಿತ್ತು, ಇದು ಒಳ್ಳೆ ಮೆಸೇಜ್ ಕೊಡುತ್ತೆ, ಇದೇನಾದರೂ ಸಿನಿಮಾ ಜನ ಒಪ್ಕೊಂಡ್ರೆ ಮಾತ್ರ ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇರುತ್ತೆ ಪ್ರತಿಯೊಬ್ಬರಿಗೂ. ಸಿನಿಮಾ ರೆಡಿಯಾಗಿದೆ,
ಮಗನ ಸಿನಿಮಾ ಹೇಗೆ ಅನಿಸುತ್ತೆ, ಸಿನಿಮಾ ಹೇಗೆ ಮಾಡಿದ್ದಾರೆ, ಯಾಕೆ ಕತೆ ಕೇಳಿದಾಗಲೇ ಯಾಕೆ ನೀವು ಕೂಡ ಇನ್ವಾಲ್ವ್ ಆಗಿರ್ತಾರೆ ಕತೆ ಕೇಳ್ಬೇಕಾದ್ರೆ? ಹೌದು, ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಸಿನಿಮಾ ಆಗಲೇ 2 ವರ್ಷದಿಂದನೇ ರೆಡಿ ಆಗಬೇಕಾಯಿತು. ಕೋವಿಡ್ ಕಾರಣಾಂತರಗಳಿಂದ ಸಿನಿಮಾ ಸ್ವಲ್ಪ ಡಿಲೇ ಆಯಿತು, ಈಗ ರೆಡಿಯಾಗಿದೆ ಸಿನಿಮಾ. ಈ ಮುಂಚೆ ಅವನೊಂದು ಲವ್ ಸ್ಟೋರಿ ಸಿನಿಮಾ ಮಾಡಿದ್ದ, ಇದು ಒಂದು ಆ್ಯಕ್ಷನ್ನು ಲವ್ ಸ್ಟೋರಿ ಸಿನಿಮಾ. ಇದು ಆ್ಯಕ್ಷನ್ ಸಿನಿಮಾ ಹೇಗೆ ಮಾಡ್ತಾನೆ ಏನೋ ಅನ್ನೋದು ಒಂದು ಅನುಮಾನ ಇತ್ತು. ಅದು ಅದು ರಾಮ್ ಅವ್ರು ಕಾಯ್ತಿದ್ದಾರೆ, ಬೈಟ್ಸ್ಕೊಡೋದು ಕಳಿಸ್ಕೊಡಿ ರಾಮ್. ಆ್ಯಕ್ಷನ್ ಸಿನಿಮಾ, ಸೊ ಆ್ಯಕ್ಷನಲ್ಲಿ ಹೇಗೆ ಮಾಡ್ತಾನೆ ಅಂತ ಒಂದು ಆತಂಕ ಇತ್ತು. ಬಟ್ ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಹೇಳೋ ಪ್ರಕಾರವಾಗಿ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಡ್ಯಾನ್ಸಿಂಗ್ ನಂಬರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ. ನಮ್ಮ ಮುರಳಿ ಮಾಸ್ಟರ್ ಒಂದು ಸಾಂಗ್ ತುಂಬ ಚೆನ್ನಾಗಿದೆ, ಭೂಷಣ್ ಮಾಸ್ಟರ್ ಒಂದು ಡ್ಯಾನ್ಸಿಂಗ್ ನಂಬರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಮತ್ತು ಶ್ರೀಶ್ರೀ ಮಾಸ್ಟರ್ ಅಂತ ಹೇಳಿ ತೆಲುಗು ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅವರೆಲ್ಲರೂ ಕೊಟ್ಟರು ಒಪಿನಿಯನ್ ಫೀಡ್ಬ್ಯಾಕ್ ಪ್ರಕಾರವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಡ್ಯಾನ್ಸಸ್ ಎಲ್ಲ ಅಂತ. ಮನೆಯಲ್ಲೆಲ್ಲರೂ ಮುದ್ದಾಗಿ ಚೋಟು ಚೋಟು ಅಂತ ಕರಿತೀರಿ, ನಂತರ ಚಾಕ್ಲೇಟ್ ಬಾಯಿ ಆಲ್ರೆಡಿ ಒಂದು ಲವ್ ಸಬ್ಜೆಕ್ಟ್ ಸಿನಿಮಾ ಮಾಡಿದ್ರು, ಈ ಆ್ಯಕ್ಷನ್ ಸಿನಿಮಾ ನೋಡಿದಾಗ ಈಗ ಟೀಸರ್ ನೋಡಿದಾಗ ಈ ಫಿಟ್ಸ್ ಇನ್ ಟು ದಟ್, ಆ ಜಾನರ್ ಸೇರ್ತಾನೆ ಅಂತ ಕಾಣ್ತಾನೆ. ಇಟ್ ಈಸ್ ಲುಕಿಂಗ್ ಲೈಕ್ ಎ ಮ್ಯಾನ್ಲಿ ಥಿಂಗ್, ಆ ಮ್ಯಾನ್ಲಿನೆಸ್ ಇದೆ ಅವನಲ್ಲಿ, ಬರೀ ಚಾಕ್ಲೇಟ್ ಬಾಯ್ ಆಗೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಒಬ್ಬ ಆ್ಯಕ್ಷನ್ ಹೀರೋ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಹೊಸ ಟೀಮು, ಮೊದಲು ಅವ್ರು ಬಂದಾಗ ನನಗೂ ಸ್ವಲ್ಪ ಆತಂಕ ಇತ್ತು ಹೇಗೆ ಮಾಡ್ತಾರೆ ಅಂತ. ಆ ಡೈರೆಕ್ಟ್ರಲ್ಲಿ ತುಂಬ ಕಾನ್ಫಿಡೆನ್ಸ್ ಇತ್ತು, ಅವ್ರು ಹೇಳಿದ ಕತೆ ನೋಡಿ ಅವರಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ ನಾನು ರಿಸ್ಕ್ ತೊಗೊಂಡೆ ಇದ್ರು ಮಾಡೋಣ ಅಂಥೇಳಿ. ಇವತ್ತು ಅದು ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಟೀಸ್ ನಮ್ಮ ಮನೆ ನಮಗೆ ಹುಸಿ ಆಗಿಲ್ಲ. ಹೌದು ಹೌದು, ಸಿನಿಮಾ ಹಾಡುಗಳು ಮಾತ್ರ ನಿಜವಾಗಲಿಕ್ಕೆ ಬಂದರೆ ಸ್ಪೆಷಲಾಗಿ ಈ ಸಿನಿಮಾ ಹಾಡುಗಳು ತುಂಬ ತುಂಬ ಚೆನ್ನಾಗಿದೆ. 4 ಹಾಡುಗಳಿದೆ, 4 ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮ ಕವಿರಾಜವರು 1-2 ಹಾಡು ಬರೆದಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು 1 ಹಾಡು ಬರೆದಿದ್ದಾರೆ ಆಮೇಲೆ ರಾಮನಾರಾಯಣ 1 ಹಾಡು ಬರೆದಿದ್ದಾರೆ. ಹಾಡುಗಳಿಗಿಂತೂ ಸಂಗೀತ ನಿರ್ದೇಶಕರು ಕೊಟ್ಟಿರ್ತಕ್ಕಂಥ ಟ್ಯೂನ್ಸು ಭಾಳ ಭಾಳ ಅದ್ಭುತವಾಗಿದೆ. ಸೊ ನಾನು ಹಾಡುಗಳನ್ನ ಕೇಳಿದಾಗ ರೀ ಹಾಡುಗಳು ಆಡಿಯೋ ತುಂಬ ಚೆನ್ನಾಗಿದೆ, ವಿಡಿಯೋನೂ ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂಥೇಳಿ ಒಂದು ಆಸೆ ಇತ್ತು. ವಿಡಿಯೋ ಮಾಡೋಕ್ಕೆ ಹೊರಟಾಗ ಒಂದು ಮೌಂಟೇಜ್ ಸಾಂಗ್ ವಿಡಿಯೋ ಮಾಡೋಕ್ಕೆ ಹೋದಾಗ ನಾನು ಮುರಳಿ ಸರ್ ಮಾಡೋದು, ಮುರಳಿ ಮಾಸ್ಟರ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೊಟ್ಟೆ. ಆ ರೀತಿಯೇ ಅವರು ಮುರಳಿ ಮಾಸ್ಟರ್ನೇ ಹಾಕ್ಕೊಂಡ್ರು. ಮುರಳಿ ಮಾಸ್ಟರ್ ಅದ್ಭುತವಾದ ಕೆಲಸ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಡ್ಯಾನ್ಸಿಂಗ್ ನಂಬರ್ಸ್ ಬಂದಾಗ ಒಂದು ಇಂಟ್ರಡಕ್ಷನ್ ಸಾಂಗು ಶಿರೀಶ್ ಮಾಸ್ಟರ್ ಕೈಲಿ ಮಾಡಿಸೋದು, ತೆಲುಗು ಈ ಶಿರೀಶ್ ಮಾಸ್ಟರ್ ಕೈಲಿ ಮಾಡಿಸ್ಬೇಕು ಅಂತ. ಅವರು ಆ ಸಾಂಗ್ನ ಭಾಳ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಭೂಷಣ್ ಮಾಸ್ಟರ್ ಒಂದು ಸೆಟ್ ಸಾಂಗ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮಾಸ್ಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮ್ಯೂಸಿಕ್ ಡೈರೆಕ್ಟ್ರಿಗೂ ಕೊಟ್ಟಿರತಕ್ಕಂಥ ಆಡಿಯೋಗೂ ಈ ಮಾಸ್ಟರ್ಗಳು ಕೊಟ್ಟಿರತಕ್ಕಂಥ ವಿಡಿಯೋಗಳು ಎಲ್ಲವೂ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗ್ಲೂ ನನಗೆ ಸಾಂಗ್ಸ್ ಅಂತೂ ಹಿಟ್ ಆಗುತ್ತೆ ಅಂತ 100% ಗ್ಯಾರಂಟಿ ಇದೆ ಈ ಸಿನಿಮಾ ಅಲ್ಲಿ. ಅದರ್ವೈಸ್ ಆ್ಯಕ್ಷನ್ಸು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಒಂದು ಮಾಸ್ ಸಿನಿಮಾ ಆಗುತ್ತೆ ಇದು ಅಂತ ಅನ್ಸುತ್ತೆ.